ಸರ್ ಅಂದ್ರೆ ತುಂಬಾ ಇಷ್ಟ, ಪ್ರಾಣ ದೇವ್ರವ್ರು ನಮ್ಗೆ, ನಮ್ ಹುಡ್ಗನ್ ಬೇಕಾ ಬಿಟ್ಬಿಡ್ತೀನಿ, ಬಾಸೂರ್ ಅಂತ ಬಿಡಲ್ಲ, ಆತರ ಕ್ರೇಸ್ ನಂಗೆ. ಮಚ್ಚಿ, ಜೀವನದಲ್ಲಿ ದೊಡ್ಡ ಮನುಷ್ಯ ಆಗ್ಬೇಕಂದ್ರೆ ಚಿಲ್ಲರೆ ಕೆಲಸ ಮಾಡೋದನ್ನ ಬಿಡ್ಬೇಕು. ಏನ್ ಬಿಡ್ಬೇಕು? ಚಿಲ್ಲರೆ ಕೆಲಸ ಮಾಡೋದನ್ನ ಬಿಡ್ಬೇಕು. ಹ್ಯಾಪಿ ಬರ್ತ್ಡೇ ಡಿ ಬಾಸ್, ಯಾವಾಗ್ಲೂ 100 ವರ್ಷ ಸುಖವಾಗಿ ಖುಷಿಯಾಗಿರಿ. ಆಮೇಲೆ ಮಾತೆ ಬರ್ತಿಲ್ಲ, ನಿಮ್ ನೋಡೋ ಕ್ಯೂರಿಯಾಸಿಟಿ ತುಂಬಾ ಇದೆ, ಬೇಗ ಬನ್ನಿ ನೋಡ್ಬೇಕು ಡಿ ಬಾಸ್. ಹುಟ್ಟು ಹಬ್ಬದ ಶುಭಾಶಯಗಳು ಬಾಸ್. 3, 2, 1, ಗೋ. ನಿನ್ನೆ ಮೊನ್ನೆ ಬಚ್ಚಾಗಳು ಬಂದವ್ರು ಈಗ ನಮ್ಮ ಬಾಸ್ ಬಗ್ಗೆ ಮಾತಾಡ್ತಿದ್ದಾರೆ. ಅವ ಅಯ್ಯ, ಊಟಕ್ಕೆ ಹೋಗಿದ್ದಕ್ಕೆ ಇಷ್ಟೆಲ್ಲ ಮಾಡಿಕ್ಕಿದ್ರಲ್ಲ ನನ್ನ ಮಕ್ಕಳು, ಮುಂದ್ಗಡೆ ಬಂದು ಮಾಡಿದ್ದಾಳೆ ಗಂಡಸರ ಕೆಲಸ ಮಾಡಲಿ. ಸರ್, ಮೊದಲಿಗೆ ನಮ್ಮ ದರ್ಶನ್ ಸರ್ ಬರ್ತಾರೆ, ಅದ್ರ ಬಗ್ಗೆ ಒಂದು ಅಲ್ಲ, ದರ್ಶನ್ ಸರ್ಗೆ ನಾವು ವರ್ಷ ವರ್ಷ ಬರ್ತೀವಿ ಸರ್. ನಾವು ಎಂಡಿಕಪ್ಪ ಗುಬ್ಬರ್ಗ ಶಾಪುರ್ದ ಬಂದಿರಿ, ವರ್ಷ ವರ್ಷ ಬರ್ತೀರಿ, ಅಕ್ಕಿ ಇದು ಇದು ಮಾಡೋ ಬರ್ತೀವಿ ಸರ್. ನಾವು ವರ್ಷ ವರ್ಷ ಬರ್ತೀರಿ, ನಾವು ತುಂಬ ಇಷ್ಟ ಡಿ ಬಾಸ್, ತುಂಬ ಇಷ್ಟ ಸರ್. ಎಲ್ಲ ಜನಸಾಗರ ನೋಡಿದ್ರೆ ಸಾಕಲ್ವಾ, ಅವ್ರ ಬಗ್ಗೆ ಹೇಳಕ್ಕೆ ಮಾತೇ ಬರಲ್ಲ. ಮುಂದಿನ ಸಿನಿಮಾ ಡೆವಿನ್ ಸಿನಿಮಾದ ಫಸ್ಟ್ ಪೋಸ್ಟರ್, ಅದಕ್ಕೋಸ್ಕರನೇ ಬಂದಿರೋದಣ್ಣ, 6 ಗಂಟೆಗೆ ಬಂದು ನಿಂತಿರೋದು ಇಲ್ಲಿ, ಅದಕ್ಕೋಸ್ಕರ ಟೀಸರ್ ಬರುತ್ತೆ ಅಂದ್ಬಿಟ್ಟು ನೋಡೋಣ ಅಂತ ಕಾಯ್ತಾ ಇದೀವಿ ಅವಾಗಿಂದ. ನಮ್ದು ಸ್ವಂತ ಅವರು ಯಾದಗಿರಿಯಣ್ಣ, ಕೆಂಗೇರಿಲಿ ಇರೋದು ನಾನು. ನಮ್ಮ ದರ್ಶನ್ ಸರ್ ಅವರ ಯಾವ ಸಿನಿಮಾ ನಿಮಗೆ ತುಂಬ ಇಷ್ಟ? ತುಂಬ ಇಷ್ಟ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ, ಓಕೆ. ಒಂದು ಚಿಕ್ಕ ಡೈಲಾಗ್ ಹೊಡ್ಬಿಡಿ ಹಾಗೆ, ಚಿಕ್ಕ ಡೈಲಾಗ್. ಮಚ್ಚಿ, ಜೀವನದಲ್ಲಿ ದೊಡ್ಡ ಮನುಷ್ಯ ಆಗ್ಬೇಕಂದ್ರೆ ಚಿಲ್ಲರೆ ಕೆಲಸ ಮಾಡೋದನ್ನ ಬಿಡಬೇಕು. ಏನ್ ಬಿಡ್ಬೇಕು? ಚಿಲ್ಲರೆ ಕೆಲಸ ಮಾಡೋದನ್ನ ಬಿಡ್ಬೇಕು. ಹ್ಯಾಪಿ ಬರ್ತ್ಡೇ ಡಿ ಬಾಸ್, ಯಾವಾಗ್ಲೂ 100 ವರ್ಷ ಸುಖವಾಗಿ ಖುಷಿಯಾಗಿರಿ. ಆಮೇಲೆ ಮಾತೇ ಬರ್ತಿಲ್ಲ, ನಿಮ್ ನೋಡೋ ಕ್ಯೂರಿಯಾಸಿಟಿ ತುಂಬಾ ಇದೆ, ಬೇಗ ಬನ್ನಿ ನೋಡ್ಬೇಕು ಡಿ ಬಾಸ್. ನಮ್ ಬಾಸ್ ದೇವ್ರು, ಅವ್ರನ್ನ ನೋಡ್ಬೇಕನ್ನೋ ತುಂಬಾ ಕ್ಯೂರಿಯಾಸಿಟಿ ಇದೆ, ಬೇಗ ಬನ್ನಿ ಬಾಸ್. ನೀವು ಯಾವಾಗ್ಲೂ ಚೆನ್ನಾಗಿರ್ಬೇಕು ಅಷ್ಟೇ. ಹುಟ್ಟಬದ ಶುಭಾಶಯಗಳು ಬಾಸ್. ನೀವು 100 ವರ್ಷ ಸುಖವಾಗಿ ಚೆನ್ನಾಗಿರ್ಬೇಕು. ನನ್ಗಂತೂ ನಿಮ್ಮಂದ್ರೆ ತುಂಬಾ ಇಷ್ಟ, ತುಂಬಾ ಇಷ್ಟ, ತುಂಬಾ ಇಷ್ಟ. ನಮ್ಮ ಮನೇಲಿ ಡೈಲಿ ಬೈತಾರೆ ನಿಮ್ ವಿಷಯ ಇದ್ರೆ, ಯಾವಾಗ್ಲೂ ಅವರನ್ನೇ ನೆನೆಸ್ಕೊಂಡು ಸಾಯ್ತೀಯ ಅಂತ. ಐ ಲವ್ ಯು ಡಿ ಬಾಸ್. ಅಡ್ವಾನ್ಸ್ ಹ್ಯಾಪಿ ಬರ್ತಾರೆ ಸರ್ ಅಂದ್ರೆ ತುಂಬಾ ಇಷ್ಟ, ಪ್ರಾಣ ದೇವ್ರವ್ರು ನಮ್ಗೆ, ನಮ್ ಹುಡ್ಗನ್ ಬೇಕಾ ಬಿಟ್ಬಿಡ್ತೀನಿ, ಬಾಸೂರ್ ಅಂತ ಬಿಡಲ್ಲ, ಆತರ ಕ್ರೇಸ್ ನಂಗೆ. ಒಂದೆರಡು ಮಾತು ಏನ್ ಹೇಳ್ಬೇಕಂದ್ರೆ ತುಂಬಾ ಖುಷಿ ಆಗ್ತಾ ಇದೆ, ಮಾತೇ ಬರ್ತಾ ಇಲ್ಲ. ಫಸ್ಟ್ ಟೈಮ್ ನನ್ನ ಬಾಸ್ ಮೀಟ್ ಮಾಡ್ತಾ ಇರೋದು, ತುಂಬಾ ಖುಷಿ ಆಗ್ತಾ ಇದೆ. ಎಲ್ಲಿಂದ ಬರ್ತಾ ಇದ್ದಾರೆ? ಇಲ್ಲ, ಬೆಂಗಳೂರಲ್ಲೇ, ಲೋಕಲ್ ಲೋಕಲ್. ಓಕೆ, ನಮ್ಮ ದರ್ಶನ್ ಸರ್ ಸಿನಿಮಾಗಳಲ್ಲಿ ನಿಮ್ಗೆ ಯಾವ್ದು ತುಂಬಾ? ಸಾರಥಿ ಮೂವಿ ಬೆಸ್ಟ್ ಮೂವಿ ನನಗೆ, ತುಂಬಾ ಇಷ್ಟ ಆಗಿದ್ದು. ಅದ್ ಬಿಟ್ರೆ ಕಾಟೇರ ತುಂಬಾ ಇಷ್ಟ ಆಯ್ತು ನನಗೆ. ನಿಮ್ಗೆ ಬ್ರದರ್? ನಮ್ಗೆ ಗಜಾ ಗಜಾ. ಅದ್ ಬಿಟ್ರೆ ಸಾರಥಿ ಕಾಟಿ ಆಲ್ಮೋಸ್ಟ್ ಬಂದ್ರೆ ಎಲ್ಲದಕ್ಕೂ. ನಮ್ಗೆ ಇಷ್ಟ ಇದು ಕಾಟೇರ ಸಿನಿಮಾ, ಯಾಕೆಂದ್ರೆ ಅದ್ರೊಳಗೆ ಜಾತಿ ಪರವಾಗಿ ಒಂದು ಸನ್ನಿ ಆ ಒಂದು ಮೂಮೆಂಟ್ ಮಾತ್ರ ನನಗೆ ತುಂಬಾ ಇಷ್ಟ ಆಯ್ತು. ಆ ಸಿನಿಮಾ ಮಾತ್ರ ನಾನು ಯಾವತ್ತೂ ಮರೆಯಲ್ಲ. ಆ ಸಿನಿಮಾ ಎವ್ರಿ ಮೂಮೆಂಟ್ ಆ ಸಿನಿಮಾ ಮಾತ್ರ ನೆನಪಿರುತ್ತೆ. ನಮ್ಮ ಬಾಸ್ ಯಾವತ್ತು ಗೆಲ್ಬೇಕು, ಗೆಲ್ತಾ ಇರ್ಬೇಕು. ಅಭಿಮಾನಿಗಳೇ ಅವ್ರಿಗೆ ಸಪೋರ್ಟ್, ಅಭಿಮಾನಿಗಳಿಂದಾನೆ ಎಲ್ಲ ಅವರಿಂದಾನೆ ಎಲ್ಲ. ಇಂಥ 100 ಜನ ಏಟರ್ಸ್ ಅಲ್ಲ, 1,000 ಜನ ಏಟರ್ಸ್ ಬಂದ್ರು ನಮ್ಮ ಬಾಸ್ನ ತಡೆ ನಿಲ್ಸಕ್ ಆಗೋದಿಲ್ಲ. ಸುನಾಮಿ ಸುಂಟ್ರಗಾಳಿ ಯಾವಾಗ ಬೇಕಾದ್ರೂ ಬರ್ತಲೇ ಇರುತ್ತೆ, ಆದ್ರೆ ಭೂಕಂಪ ಬರೋದು ಒಂದೇ ಸಲ, ಅದು ನಮ್ಮ ಡಿ ಬಾಸ್ ಎಂಟ್ರಿ ಕೊಟ್ಟಾಗ ಮಾತ್ರ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ನಿನ್ನೆ ಮೊನ್ನೆ ಬಚ್ಚಾಗಳು ಬಂದವ್ರು ಈಗ ನಮ್ಮ ಬಾಸ್ ಬಗ್ಗೆ ಮಾತಾಡ್ತಿದ್ದಾರೆ. ಅವ ಅಯ್ಯ, ಊಟಕ್ಕೆ ಹೋಗಿದ್ದಕ್ಕೆ ಇಷ್ಟೆಲ್ಲ ಮಾಡಿಕ್ಕಿದ್ರಲ್ಲ ನನ್ನ ಮಕ್ಕಳು, ಮುಂದ್ಗಡೆ ಬಂದು ಮಾಡಿದ್ದಾಳೆ ಗಂಡಸ್ರ ಕೆಲಸ ಮಾಡಲಿ. ಏನು ಹೇಳ್ರಿ, ಹಿಂದ್ಗಡೆಯಿಂದ ಮಾಡೋದಲ್ಲ ಕೆಲಸಗಳು, ಅಷ್ಟೆಲ್ಲ ಮಾಡಿದಾರಲ್ಲ ಅವಯ್ಯ, ಇನ್ನೇನು ಮಾಡಬೇಕು, ಎಲ್ಲಿಗೆ ಹೋಗ್ಬೇಕು ನಮ್ಮಯ್ಯ ಹೇಳ್ರಿ. ಅಷ್ಟೆಲ್ಲ ಈ ಗುಬಾಟ್ ನನ್ನ ಮಕ್ಕಳು ಮಾಡಿಕ್ಕಿದ್ರಲ್ಲ, ಅವ್ರು ಯಾರಂತ ಅವ್ರ ಅಪ್ಪನ ಕೂಡ ಹೇಳ್ಬಿಡಲಿ ಸರ್, ನಾವು ತೋರಿಸ್ತೀವಿ ಅಭಿಮಾನಿಗಳು ಯಾರಂತ. ಹೇಳ್ರಿ, ಇಡೀ ನಾನು ಒಬ್ಬನೇ ಹೇಳ್ತಿಲ್ಲ, ಇಡೀ ಸೈನ್ಯ ಇದೆ ಇಲ್ಲಿ, ಇಡೀ ಸೈನ್ಯ ಮಾತಾಡ್ತಾರೆ. ಏನೇಳ್ರಿ, ನಿನ್ನೆ ಮೊನ್ನೆ ಬಂದ್ರಲ್ಲೇ ಸರ್, ಅವರೊಂದು ಒಳ್ಳೆ ಗುಣ ವ್ಯಕ್ತಿತ್ವ, ಅವು ಪಿಚರನ್ನು ಸೂಪರ್ ಹಿಟ್ ತೆಗೆದಿದ್ದಾರೆ ಕಾಟೇರ್ ಪಿಚ್ಚರ. ಕಾಟೇರ್ ಸೂಪರ್, ಆ ಸೂಪರ್ ಈಗಾಗಲೇ 200 ಕೋಟಿ ದುಡ್ದಿದೆ. ನಿಖಿಲ್ ಪ್ರಶ್ನೆ ಏನಂದ್ರೆ, ಓಕೆ, ನಮ್ಮ ದರ್ಶನ್ ಸರ್ ಅವರ ನಿಮಗೆ ತುಂಬಾ ಇಷ್ಟವಾದ ಸಿನಿಮಾ ಯಾವುದು ಸರ್? ಕಾಟೇರ. ಕಾಟೇರ ಕಾಟೇರ ಸೂಪರ್ ಸಕ್ಸಸ್ಫುಲ್ ಬ್ಲಾಕ್ ಬಸ್ಟರ್ ಆಗು, ಒಳ್ಳೆ ಯಾವ ಜಾತಿ ಧರ್ಮ ಅಂತೆಲ್ಲ ನೋಡ್ಬೋದು ಪಿಚ್ಚರ್, ಅದನ್ನು ನೋಡಿ ಕಲಿಬೋದು. ಹೌದಾ? ಈಗಿನ ಜನಗಳಿಗೆ ನೋಡಿ ಕಲಿಬೋದಂತ ಪಿಚ್ಚರ್ ಅದು. ಅವರಿದ್ರೆ ಅಭಿಮಾನಿಗಳು ಒಂಥರ ಖುಷಿಯಿಂದ ಇರ್ತಾರೆ, ಅವರಿಲ್ಲ ಅಂದ್ರೆ ಅಣ್ಣ ಅವ್ರ ದೊಡ್ಡ ಡೈಲಾಗ್ ಹೊಡಿತೀನಿ ಅಣ್ಣ. ನಮ್ಸಿ ಕುತ್ಕೆ ಕುಯ್ಯೋದು ನಿನ್ ಗುಣ, ನಮ್ದವ್ರನ್ನ ಕೈ ಹಿಡಿಯೋದು ನನ್ ಗುಣ ಕಣ. ನಿಮ್ಗೆ ದರ್ಶನ್ ಸಿನಿಮಾಗಳಲ್ಲಿ ಯಾವ ಸಿನಿಮಾ? ನಂಗೆ ಬುಲ್ಬುಲ್ ಇಷ್ಟ ಅಣ್ಣ, ಬುಲ್ಬುಲ್ ಇಷ್ಟ ಅಣ್ಣ. ಅಣ್ಣ ಬುಲ್ಬುಲ್ ಅಲ್ಲಿ ಡಿಂಪಲ್ ಕಿವನ್ಗೆ ರೇಗಿಸೋದು, ಹಂಗಾರ ಮಾಸ್ ಎಂಟ್ರಿ, ಆಮೇಲೆ ಫೈಟಿಂಗ್ಸು, ಅದ್ ಫೈಟಿಂಗ್ಸ್ ಅಲ್ಲ ಅದೊಂದು ಕಲ್ಲು ಹೊಡಿತಾರೆ, ಐಸ್ ಹೊಡಿತಾರೆ ಗೊತ್ತಾ ಅಣ್ಣ, ಅಲ್ಲೈತಲ್ಲ ಆ ಥ್ರಿಲ್ಲು, ಆ ಥ್ರಿಲ್ಗೆ ಫಿದಾ ಆಗ್ಬಿಡ್ತಾರೆ ಅಣ್ಣ. ಅದಕ್ಕೊಂದು ಖುಷಿ ಅಣ್ಣ, ಹಿಂಗೆ ಇರಲಿ 100 ವರ್ಷ.
ಬಾಸು ನಗ್ನಗ್ತಾ ಮಸ್ತಾಗಿ ಹಿಂಗೆ ಅಭಿಮಾನಿಗಳು ನಮ್ಮ ಸೆಲೆಬ್ರಿಟೀಸ್ ಅಂತ ಬರ್ಸ್ಕೊಂಡವ್ರೆ ಅದನ್ನೆಲ್ಲ ನೆನೆಸ್ಕೊಂಡ್ರೆ ಖುಷಿ ಅಣ್ಣ. ಹಿಂಗೆ ಇರಲಿ ಬಾಸು, 100 ವರ್ಷ ಮಸ್ತಾಗಿ ಚೆನ್ನಾಗಿರಲಿ. ಸೂಪರ್ ಸೂಪರ್ ಸರ್. ಕಾಟೇರ ಮೂವಿ ಥರ ರೈತರ ಬಗ್ಗೆ ಒಳ್ಳೊಳ್ಳೆ ಮೂವಿ ಕೊಡಲಿ ಸರ್, ತುಂಬ ಖುಷಿ ಆಯಿತು. ಓಕೆ, ಜೈ.